ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕಾಡಿಗೆ ಬೆಂಕಿ ತಗುಲುವ ಆತಂಕ ಹೆಚ್ಚಾಗಿರುವುದರಿಂದ ಮುನ್ನೆಚ್ಚರಿಕೆಗೆ ಇನ್ನೂ ಹೆಚ್ಚಿನ ಕ್ರಮ ಆಗಬೇಕಿದೆ. ದಿನೇ ದಿನೇ ಬೇಸಿಗೆ ಪ್ರಮಾಣ ಹೆಚ್ಚುತ್ತಿದ್ದು ಉಷ್ಣತೆಯ ತೀವ್ರತೆಯಿಂದ ಜಿಲ್ಲೆಯಲ್ಲಿನ ಅರಣ್ಯ ರಕ್ಷಣೆ ಇಲಾಖೆಗೆ ಸವಾಲು ಪರಿಗಣಿಸಿದೆ. ವಿಶಾಲ ಹುಲ್ಲುಗಾವಲು, ಎಲೆ ಉದುರುವಿಕೆ ಹಾಗೂ ಬಿದಿರನ್ನ ಹೊಂದಿರುವ ಇಲ್ಲಿನ ಅರಣ್ಯ ಪ್ರದೇಶಗಳು ಹುಲಿ, ಚಿರತೆ, ಜಿಂಕೆ, ಕಡವೆ ಸೇರಿದಂತೆ ಸಾವಿರಾರು ಪ್ರಾಣಿಗಳಿಗೆ ಆಶ್ರಯ ತಾಣವೂ ಹೌದು. ಹೆಚ್ಚುತ್ತಿರುವ ಬಿಸಿಲ ದಗೆ ಹಾಗೂ ಕೆಲವು ದುಷ್ಕೃತ್ಯ ನಡೆಸುವುದರಿಂದ ಇಂಥ ಅರಣ್ಯ ಪ್ರದೇಶಗಳು ಬೆಂಕಿ ಆವರಿಸಿಕೊಳ್ಳುವ ಭೀತಿ ಕಳೆದ ಅನೇಕ ವರ್ಷಗಳಿಂದ ಇದೆ. ಈ ನಿಟ್ಟಿನಲ್ಲಿ ಇಲಾಖೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಆದರೂ ಬೆಂಕಿ ಬಿದ್ದರೆ ತಕ್ಷಣಕ್ಕೆ ತಹಬಂದಿಗೆ ತರುವ ವಿಧಾನವನ್ನ ಇನ್ನೂ ಅಧಿಕವಾಗಿ ಬೇಕು ಎಂಬ ಮಾತು ಕೇಳಿಬರುತ್ತಿದೆ. ಏಕೆಂದರೆ ಬೆಂಕಿ ತಗುಲುವ ಮೊದಲೇ ಎಲ್ಲ ಉಪಕ್ರಮಗಳನ್ನ ಇಲಾಖೆ ಮಾಡುತ್ತಿದೆ. ಆದರೂ ಕಿಡಿಗೇಡಿಗಳ ಕೃತ್ಯ ಕೆಲವೊಮ್ಮೆ ಭೀಕರವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ತತ್ಕ್ಷಣ ಕಾರ್ಯನಿರ್ವಹಿಸಲು ಆಧುನಿಕ ಸಲಕರಣೆಗಳ ಅವಶ್ಯಕತೆ ಇದೆ ಎಂಬುದು ಪರಿಸರ ಪ್ರಿಯರ ಮಾತಾಗಿದೆ. ರಾಜ್ಯದ ಹಲವಾರು ಸುರಕ್ಷಿತ ಹಾಗೂ ಮೀಸಲು ಅರಣ್ಯ ಪ್ರದೇಶಗಳು ಬೆಂಕಿಗೆ ಆಹುತಿಯಾಗಿದೆ. ಆದರೆ ಜಿಲ್ಲೆಯಲ್ಲಿ ಅಂತಹ ಅವಘಡ ಸಂಭವಿಸಿಲ್ಲ. ಇದು ಸಮಾಧಾನಕರಣ ವಿಷಯ. ಅಲ್ಲೇ ಇಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ಹಳಿಯಾಳ್, ಜೋಯಿಡ ಹಾಗೂ ಕಾರವಾರ ತಾಲೂಕುಗಳ ಕುಳುಗಿ, ಪಣಸೋಲಿ, ಗುಂದ, ಅಣಸಿ, ಕುಂಬಾರವಾಡ ಮುಂತಾದ ವನ್ಯಜೀವಿ ವಲಯಗಳಲ್ಲಿ ಅರಣ್ಯ ಇಲಾಖೆಯು ಸೂಕ್ತ ಮುನ್ನೆಚ್ಚರಿಕೆ ಕ್ರಮದಿಂದಾಗಿ ಬೆಂಕಿಯನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗುತ್ತಿದೆ. ಲಭ್ಯವಿರುವ ಅನುದಾನವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಿದೆ. ಸುಮಾರು 1,300 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿರುವ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಕರ್ನಾಟಕದ ಭೀಮಗಡ ಸೇರಿದಂತೆ ಗೋವಾದ ಇತರೆ ಸುರಕ್ಷಿತ ಪ್ರದೇಶಗಳು ಸೇರಿ ಸುಮಾರು 2,200 ಚದರ ಕಿಲೋಮೀಟರ್ನಷ್ಟು ವನ್ಯಜೀವಿ ಕಾರಿಡಾರ್ ಭಾಗವಾಗಿದೆ. ಸ್ವತಂತ್ರ ವೈಜ್ಞಾನಿಕ ಅಧ್ಯಯನ ಹಾಗೂ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಪ್ರಕಾರ ಇಲ್ಲಿ ಸಸ್ಯಾಹಾರಿ ಪ್ರಾಣಿಗಳ ಸಾಂದ್ರತೆ ತೃಪ್ತಿಕರವಾಗಿದೆ. ದಾಂಡೇಲಿ, ಅಣಶಿ, ಶರಾವತಿ ಕಣಿವೆ, ಖಾನಾಪುರ ಅರಣ್ಯ ಪ್ರದೇಶಗಳು ಸುಮಾರು 33-40 ಹುಲಿಗಳನ್ನು ಹೊಂದಿದ್ದು ಹುಲಿಗಳ ವಾಸಸ್ಥಾನಕ್ಕೆ ಅತ್ಯುತ್ತಮ ತಾಣವಾಗಿದೆ. ತನ್ಮೂಲಕ ಅಳಿವಿನಂಚಲ್ಲಿರುವ ಅಪೂರ್ವ ಜೀವಿಗಳ ಸಂರಕ್ಷಣೆಗೆ ಇಲ್ಲಿ ಅತ್ಯುತ್ತಮ ಅವಕಾಶವಿದೆ. ಆದ್ದರಿಂದ ಇಲ್ಲಿಯ ಸುರಕ್ಷಿತ ಪ್ರದೇಶಗಳು ಹಾಗೂ ಅವುಗಳಿಗೆ ಹೊಂದಿಕೊಂಡಿರುವಂತಿರುವ ಅರಣ್ಯ ತಾರಣಿಗಳನ್ನು ಬೆಂಕಿಯಿಂದ ರಕ್ಷಿಸುವುದು ಅತ್ಯವಶ್ಯಕವಾಗಿದೆ. 2019 ಐಪಿಎಲ್ ಪಂದ್ಯಾವಳಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಭಾನುವಾರ ನಡೆದ ಪಂದ್ಯದಲ್ಲಿ ಭುಜದ ನೋವಿಗೆ ಒಳಗಾಗಿದ್ದ ಮುಂಬೈಸ್ ಇಂಡಿಯನ್ ಹಾಗೂ ಭಾರತ ವೇಗಿ ಜಸ್ಪ್ರೀತ್ ಬುಮ್ರಾ ಗುಣಮುಖರಾಗಿದ್ದಾರೆ ಎಂದು ಮುಂಬೈ ಇಂಡಿಯನ್ಸ್ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಭಾನುವಾರ ನಡೆದ ಡೆಲ್ಲಿ ಕ್ಯಾಪಿಟಲ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ನಡೆದ ಪಂದ್ಯದಲ್ಲಿ ರಿಷಭ್ ಪಂತ್ ಅವರು ಹೊಡೆದ ಚೆಂಡನ್ನ ತಡೆಯಲು ಹೋಗಿ ಬುಮ್ರಾ ಎಡಭುಜಕ್ಕೆ ಗಾಯ ಮಾಡಿಕೊಂಡಿದ್ದರು. ಪಂತ್ ಹೊಡೆದ ಚೆಂಡನ್ನ ತಡೆಯಲು ಬುಮ್ರಾ ಪ್ರಯತ್ನಿಸಿದಾದರೂ ಅದನ್ನು ನಿಲ್ಲಿಸಲು ವಿಫಲರಾದರು. ಈ ವೇಳೆ ಭುಜಕ್ಕೆ ಗಾಯವಾಗಿ ತೀವ್ರ ನೋವು ಕಾಣಿಸಿಕೊಂಡಿದ್ದು ನೆಲಕ್ಕೆ ಬಿದ್ದು ಮೈದಾನದಿಂದ ಹೊರ ನಡೆದಿದ್ದರು. ಮುಂಬೈ ತನ್ನ 9 ವಿಕೆಟ್ಗಳನ್ನು ಕಳೆದುಕೊಂಡಾಗ ಇನ್ನೂ 37 ರನ್ಗಳ ಅವಶ್ಯಕತೆ ಇತ್ತು. ಆದರೆ ಬುಮ್ರಾ ಅವರು ಭುಜದ ನೋವಿನಿಂದ ಮತ್ತೆ ಆಟಕ್ಕಿಳಿಯಲಿಲ್ಲ. ಹೀಗಾಗಿ ಮುಂಬೈ ಇಂಡಿಯನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 37 ರನ್ನುಗಳ ಸೋಲನುಭವಿಸಿತು. ಐಸಿಸಿ ವಿಶ್ವಕಪ್ ಇನ್ನೂ ಕೆಲವೇ ದಿನಗಳು ಬಾಕಿ ಇದ್ದರಿಂದ ಬುಮ್ರಾ ಅವರ ಭುಜದ ನೋವು ಭಾರತೀಯ ತಂಡದಲ್ಲಿ ಆತಂಕ ಸೃಷ್ಟಿಸಿತು. ಇದೀಗ ಬುಮ್ರಾ ಅವರು ಗಾಯದಿಂದ ಗುಣಮುಖರಾಗಿದ್ದು ಸೋಮವಾರ ಮುಂದಿನ ನಡೆ ಬಗ್ಗೆ ಮಾಹಿತಿ ನೀಡಲಾಗುವುದು ಎಂದು ಮುಂಬೈ ಇಂಡಿಯನ್ಸ್ ತಂಡದ ವ್ಯವಸ್ಥಾಪಕ ಮಂಡಳಿ ತಿಳಿಸಿದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಗೇರು ಮಾವು ನಂಬಿದವರಿಗೆ ಶಾಕ್, ಒಳ್ಳೆಯ ಇಳುವರಿ ನೀಡಬಹುದೆಂಬ ನಿರೀಕ್ಷೆ ಹುಸಿ, ಆಸೆಯಲ್ಲಿದ್ದ ರೈತರಿಗೆ ನಿರಾಸೆ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಜಿಲ್ಲೆಯನ್ನ ಜೆಡಿಎಸ್ಗೆ ಬಿಟ್ಕೊಡ್ತು ಕಾಂಗ್ರೆಸ್, ಉತ್ತರ ಕನ್ನಡದಿಂದಲೇ ಆರಂಭಗೊಳ್ತಿದೆ ಕಾಂಗ್ರೆಸ್ ಮುಕ್ತ, ಕ್ಷೇತ್ರವನ್ನ ತರ್ಪಣ ಮಾಡಿದ್ದಕ್ಕೆ ಪರಿತಪಿಸುತ್ತಿದ್ದಾರೆ ನಾಯಕರು. ಪ್ರಚಾರದಲ್ಲಿ ಅಂಬರೀಷ್ ದಚ್ಚು, ಯಶ್ ಬಗ್ಗೆ ಮಾತೇಕೆ, ನಿಮ್ಮ ಪ್ರಚಾರಕ್ಕೆ ನಮ್ಮ ಕುಟುಂಬದ ಹೆಸರು ಏತಕ್ಕೆ, ನಿಮ್ಮ ಸಾಧನೆ ಹೇಳ್ಕೊಂಡು ತಿರುಗಾಡಿ ನೋಡೋಣ ಅಂತ ಸುಮಲತಾ ಸವಾಲ್. ಇಲ್ಲಿಗೆ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನೂತನ ನ್ಯೂಸ್. ನಮಸ್ಕಾರ.